ಗಗನಕ್ಕೇರಿರು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಹಾಗೂ ದಿನಬಳಕೆಯ ವಸ್ತುಗಳ ಬೆಲೆ ಇಳಿಕೆಗೆ ಆಗ್ರಹಿಸಿ ಇಂದು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಜಾತ್ಯತೀತ ಜನತಾದಳದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಬೆಲೆ ಏರಿಕೆ ಹಾಗೂ ಕೊರೋನಾ ಅವ್ಯವಸ್ಥೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಜಾತ್ಯತೀತ ಜನತಾದಳದ ತಾಲೂಕು ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ನೀತಿಗಳಿಂದ ದೇಶದಲ್ಲಿ ಅತಂತ್ರ ಸ್ಥಿತಿ ಉಂಟಾಗಿದೆ. ಪ್ರಪಂಚದಲ್ಲೆಲ್ಲೂ ಪೆಟ್ರೋಲ್, ಡೀಸೆಲ್ಗೆ ಇಲ್ಲದ ಬೆಲೆಯನ್ನು ನಾವಿಲ್ಲಿ ತೆರಬೇಕು. ಉಜ್ವಲ ಯೋಜನೆಯಡಿ ಉಚಿತವಾಗಿ ನೀಡಬೇಕಾದ ಗ್ಯಾಸ್ ಸಂಪರ್ಕಕ್ಕೆ ಡಿಪಾಸಿಟ್ ಮಾತ್ರ ನೀಡಿ ಮಿಕ್ಕ ಹಣ ಫಲಾನುಭವಿಗಳಿಂದ ಪಡೆಯಲಾಗುತ್ತಿದೆ. ಕೂಡಲೇ ಹೆಚ್ಚಿರುವ ಬೆಲೆಗಳನ್ನು ಇಳಿಸಬೇಕು ಎಂದರು. ಜಾತ್ಯತೀತ ಜನತಾದಳದ ತಾಲೂಕು ಕಾರ್ಯಾಧ್ಯಕ್ಷ ಮುರಳೀಕೃಷ್ಣ ಮಾತನಾಡಿ, ದೇಶವನ್ನು ಪ್ರಪಂಚದಲ್ಲೇ ಮಾದರಿ ಮಾಡುತ್ತೇವೆ ಎಂದು ಅಧಿಕಾರಕ್ಕೆ ಬಂದ ಬಿಜೆಪಿ ಜನಸಾಮಾನ್ಯರಿಗೆ ನೀಡಿದ್ದು ಶೂನ್ಯ. ಕೇವಲ ಬಂಡವಾಳಶಾಹಿಗಳಿಗೆ, ಕಾರ್ಪೊರೇಟ್ಗಳಿಗೆ ಮಾತ್ರ ಅನುಕೂಲ ಮಾಡಿಕೊಟ್ಟರು. ಕೊರೋನಾ ಕಾರಣದಿಂದ ರೈತ, ಕೂಲಿ, ಜನಸಾಮಾನ್ಯರು ಕಂಗೆಟ್ಟಿದ್ದಾರೆ. ಇಂತಹ ಸಮಯದಲ್ಲಿ ಬೆಲೆ ಏರಿಕೆ ಮಾಡಿ ಜನರ ಬದುಕು ನರಕ ಮಾಡಲಾಗಿದೆ ಎಂದರು. ನಂತರ ಜಾತ್ಯತೀತ ಜನತಾದಳದ ತಾಲೂಕು ಕಾರ್ಯದರ್ಶಿ ಅಫ್ಸರ್ ಪಾಷಾ ಮಾತನಾಡಿದರು. ಈ ಕುರಿತಂತೆ ಮನವಿ ಪತ್ರವನ್ನು ತಹಶೀಲ್ದಾರರವರಿಗೆ ನೀಡಲಾಯಿತು. ಪ್ರತಿಭಟನೆಯಲ್ಲಿ ಜಾತ್ಯತೀತ ಜನತಾದಳದ ತಾಲೂಕು ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಕಾರ್ಯಾಧ್ಯಕ್ಷ ಮುರಳೀಕೃಷ್ಣ, ಕಾರ್ಯದರ್ಶಿ ಅಫ್ಸರ್ ಪಾಷಾ, ಮುಖಂಡರಾದ ಶ್ರೀನಿವಾಸ್ ಗಾಂಧಿ, ಶ್ರೀನಿವಾಸ್ ಗುಂಡಣ್ಣ, ಮಹೇಶ್ ಮೊದಲಾದವರಿದ್ದರು. ಜಿಎಸ್ಟಿ ಹಾಗೆ ಟ್ಯಾಕ್ಸ್ ಸುಮಾರು ಲಕ್ಷಾನುಕೋಟಿಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಜಿಎಸ್ಟಿ ಸಲ್ಲಿಕೆ ಆಗ್ತಾ ಇದೆ. ಆ ಹಣವನ್ನೆಲ್ಲ ಹೋಗಿ ಏನ ನಮ್ಮ ನಾವು ಏನು ಟ್ಯಾಕ್ಸ್ ಕಟ್ಟಿರ್ತೀವಿ, ನಾವು ಏನು ಪರ್ಚೇಸ್ ಮಾಡಿದ್ರು ಟ್ಯಾಕ್ಸ್ ಕಟ್ಟಿರ್ತೀವಿ, ಆ ಹಣವನ್ನೆಲ್ಲ ಎತ್ಕೊಂಡೋಗಿ ನಮ್ಮ ಮೋದಿ ಸರ್ಕಾರದ ಕೇಂದ್ರ ಸರ್ಕಾರದ ಮೋದಿಯವರು ಬೇರೆ ದೇಶಗಳಿಗೆ, ಅನ್ಯ ದೇಶಗಳಿಗೆ, ಫಾರಿನ್ ದೇಶಗಳಿಗೆಲ್ಲ ದಾನವಾಗಿ ಕೊಡ್ತಾ ಇದ್ದಾರೆ. ಯಾಕೆ ನಮ್ಮ ದೇಶದಲ್ಲಿ ಬಡವರಿಲ್ವಾ, ನಮ್ಮ ದೇಶಕ್ಕೆ ಉದ್ಧಾರ ಮಾಡೋಕ್ಕೆ ಏನು ನಿಮ್ಮ ಕೈಲಿ ಆಗ್ತಾ ಇಲ್ವಾ? ಅಟ್ಲೀಸ್ಟ್ ಒಂದು ಕೋವಿಡ್ 2 ವರ್ಷದಿಂದ ನಮ್ಮಲ್ಲಿ ಕಾಡ್ತಾ ಇದೆ. ಆ ಕಾಯಿಲೆ ಏನು ವೈರಸ್ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಕೂಡ ಅವ್ರ ಕೈಲಿ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಅದಕ್ಕೆ ಇವಾಗ ವ್ಯಾಕ್ಸಿನೇಷನ್ ಅಂತ ತಂದಿದ್ದಾರೆ. ವ್ಯಾಕ್ಸಿನೇಷನ್ ಕೂಡ ಸರಿಯಾಗಿ ಸಮರ್ಪಕವಾಗಿ ಸಮಯಕ್ಕೆ ವ್ಯಾಕ್ಸಿನೇಷನ್ ಕೂಡ ಅವರು ಸಪ್ಲೈ ಮಾಡೋಕ್ಕಾಗಲಿಲ್ಲ. ಎಲ್ಲ ಅವ್ರು ಬೇರೆ ದೇಶಗಳು ಅವ್ರು ತಿರುಗಾಡೋದು, ಬೇರೆ ದೇಶಗಳು ಕಾರ್ಪೊರೇಟ್ ಸಂಸ್ಥೆಗಳನ್ನ ಉದ್ಧಾರ ಮಾಡಿದ್ರೆ ಹೊರತು ಬಡ ಜನರನ್ನ, ರೈತರನ್ನ, ಕೂಲಿ ಕಾರ್ಮಿಕರನ್ನ ಯಾವತ್ತೂ. ಎಲ್ಲ ಮತದಾರ ಬಂಧುಗಳಿಗೆ ನಾನು ಈ ದಿನ ಒಂದು ನಮಗೆ ಅವಕಾಶ ಸಿಕ್ಕಿದೆ ನಿಮ್ಮ ಮುಂದೆಯಲ್ಲಿ ಮಾತಾಡೋದಕ್ಕೋಸ್ಕರ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮೋದಿ ಸರ್ಕಾರ ಮಾಡ್ತಾ ಇರುವಂತ ಒಂದು ಭ್ರಷ್ಟ ಜನಕ್ಕೆ ಕೊಡ್ತಾ ಇರೋದು ಭ್ರಷ್ಟ ಸರ್ಕಾರ, ಇದಕ್ಕೆ ನಿದರ್ಶನ ಅಂತ ಹೇಳಿದ್ರೆ ತಮಗೆಲ್ರಿಗೂ ಗೊತ್ತಿರುತ್ತೆ. ನಮ್ಮ ಭಾರತ ಅಲ್ಲ, ನಮ್ಮ ಪ್ರಪಂಚನ್ನೇ ಒಂದು ಉನ್ನತ ಶ್ರೇಣಿಯಂತ ಬಾದಿರುವಂಥ ಶಕ್ತಿ ಅಂದರೆ ಈ ಕೊರೋನಾ ಮಹಾಮಾರಿ. ಈ ಮಹಾಮಾರಿನ ಬೇರೆ ದೇಶಗಳು ತುಂಬ ಚೆನ್ನಾಗಿ ನೆಕ್ಸ್ಟ್ ಈ ಫಸ್ಟ್ ಸ್ಟೆಪ್ಪು ಬಂತು, ಎಲ್ಲ ಪಶ್ಚಾತ್ತಾಪಪಟ್ಟರು, ಎರಡನೇ ಸ್ಟೆಪ್ಗೆ ಏನು ಬೇಕೋ ಎಲ್ಲ ತಯಾರಿ ಮಾಡಿಕೊಂಡ್ರು. ಆದರೆ ನಮ್ಮ ಭಾರತ ಸರ್ಕಾರದಲ್ಲಿರುವಂಥ ನಮ್ಮ ಒಂದು ಈ ನೀತಿಗೆಟ್ಟ ಸರ್ಕಾರ ಇದೆಯಲ್ಲ ಮೋದಿಯವ್ರದ್ದು, ಯಾವುದೇ ಕಾರಣದಿಂದ ಜನರಿಗೆ ಒಳ್ಳೆಯ ಒಂದು ಸದುಪಾಯವನ್ನು ಮಾಡೋಕ್ಕೆ ಇವ್ರ ಕೈಲಿ ಆಗಲಿಲ್ಲ. ಇವ್ರು ಮಾಡ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ, ಪೆಟ್ರೋಲ್, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು, ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರು, ಜನರಿಗೆ ಆ ಅವಿವು ದುರದೃಷ್ಟಕರ. ಮಹಾಪ್ರತಿಭೆ ಹೇಳ್ತೀನಿ ಈ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡಿ ಕೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈಗ ಕೋವಿಡ್ನಿಂದ ಮೃತಪಟ್ಟಂಥ ಪ್ರತಿಯೊಂದು ಕುಟುಂಬಗಳಿಗೂ 5 ಲಕ್ಷ ರೂಪಾಯಿ ಪರಿಹಾರವನ್ನು ನಮ್ಮ JDS ರಾಜ್ಯ ಘಟಕದ ನಮ್ಮ ರಾಷ್ಟ್ರೀಯ ಪಕ್ಷ ಹಾಗೂ ನಮ್ಮ ರಾಜ್ಯ ಘಟಕದ ಪಕ್ಷದಿಂದ ನಾವು ರಾಜ್ಯ ಸರ್ಕಾರಕ್ಕೂ ಹಾಗೂ ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ಆದಷ್ಟು ಬೇಗ ಕೋವಿಡ್ನಿಂದ ಮೃತಪಟ್ಟ ಎಲ್ಲ ಕುಟುಂಬದವರಿಗೂ 5 ಲಕ್ಷ ರೂಪಾಯಿ ಪರಿಹಾರವನ್ನು ತಾವು ದಯವಿಟ್ಟು ಕೊಡಲೇಬೇಕು, ಇದು ನಮ್ಮ ತೀರ್ಮಾನ. ಈ ಒಂದು ಪ್ರಸ್ತಾವವಾಗಿ ನಮ್ಮ ರಾಜ್ಯ ಘಟಕದಿಂದ ಬಂದಿರುವಂಥ ಆದೇಶದ ಮೇರೆಗೆ ನಾವು ತಾಲೂಕು ಮಟ್ಟ, ಇನ್ನು ಮುಂದೆ ನಮ್ಮ ಹೋಬಳಿ ಮಟ್ಟ, ಇನ್ನು ಮುಂದೆ ಪಂಚಾಯತಿ ಮಟ್ಟದಲ್ಲಿ ಕೂಡ ಈ ಒಂದು ಹೋರಾಟ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಗುಡಿ ಬಂಡೆ ವರದಿಗಾರರು ನಾಸರ್.